ಕಲ್ ಮಾಡಿಕೊಂಡು ಏನಣ್ಣ ಮಾಡ್ತೀಯ ನೀನು ಕಲ್ ಮಾಡಿಕೊಂಡು ಏನಣ್ಣ ಮಾಡ್ತೀಯ ಅದೇ ದೇವ್ರು ನನಗೆ ದೇವ್ರು ನನಗೀಗ ಅದೇ ತಾಯಿ ತಂದೆ ನನಗೀಗ ದುಡ್ಡು ಬರ್ತೈತೆ ಸಾಕ್ತಾ ಇರೋರ್ಗ ಲಕ್ಷ್ಮಿ ಉಳಿತೈತೆ ಇಷ್ಟೊಳಗೆ ಎಲ್ಲಾರು ಒಳ್ಳೇದಾಗ್ಲಿ ಸಾಕ್ತಾ ಇರೋರ್ ಸುಮ್ಮನೆ ಸಾಮಾನ್ಯ ಅದನ್ನಲ್ಲ ಅವನು ಯಾರ್ದದು ಒಳ್ಳೆ ಅದೃಷ್ಟ ಆಯ್ತು ನಿನಗಿನ ಮೇಲೆ ಏನ್ ಮಾಡ್ತೀಯಪ್ಪ ಅಂದ್ರೆ ನೀನು ಬಾಯಿಲಿ ಒಂದು ರಹಸ್ಯ ಹೇಳ್ತೀನಿ ನಾನು ಯಾರಿಗೂ ಕೊಡೋದಿಲ್ಲ ಸಾಮಾನ್ಯವಾಗಿ ನನಗೆ ನಿನಗಿನ ಮೇಲೆ ಇವತ್ತಿಂದ ಲಕ್ಷ್ಮಿ ಬಂತಂತ ತಿಳ್ಕೋ ಹೇಳ ತಿರುಪತಿ ವೆಂಕಟೇಶನ್ ಕೃಪೆ ನಿನ್ನ ಮೇಲೆ ಬಿತ್ತು ಲಕ್ಷ್ಮಿ ನಿನಗೆ ಒಲ್ಲದಂತ ತಿಳ್ಕೋ ಇವತ್ತಿಂದ ನಿನಗೊಂದು ಕಲ್ಲು ಕೊಡ್ತೀನಿ ನೀನೆಲ್ಲಾದ್ರೂ ಹಿಂಗೆ ಹಸು ಗಿಸು ಮೇವಿಸ್ತಾ ಇರ್ತೀಯಲ್ಲ ಆ ಕಲ್ಲಲ್ಲಿ ಇಟ್ಟುಬಿಡೆ ಅದ್ರ ಪಾಡಿಗೆ ಅದಕ್ಕೆ ಎಲ್ಲರೂ ಅದ ತಾನೇ ರೊಕ್ಕ ಬರಕ್ಕೆ ಶುರು ಆಗ್ಬಿಡ್ತೈತೆ ದುಡ್ಡು ದುಡ್ಡು ಬರಕ್ಕೆ ಶುರು ಆಗ್ತೈತೆ ನಿನ್ನದನ್ನೆಲ್ಲ ನಮಸ್ಕಾರ ಮಾಡಿಕೊಂಡು ಮನೆ ದೇವ್ರ ಹೆಸರು ಹೇಳ್ಕೊಂಡು ಜೋರಾಗಿ ಒಂದ್ಸತಿ ನಮಸ್ಕಾರ ಮಾಡ್ಕೋ ಏನು ಗೊತ್ತಾತ ಯಾರಿಗೂ ಹೇಳಕ್ಕೋಗ್ಬೇಡ ರೀ ರಹಸ್ಯ ಓ ಈ ಕಲ್ಲು ತಗೋ ಕಣ್ಣು ಹೊತ್ಕೋ ಕಟ್ಟಿಗೆ ಕೆಳಗಿಡಪ್ಪ ಇದು ಸುಮ್ಮನೆ ಸಾಮಾನ್ಯದ ಕಲ್ಲಲ್ಲ ಅದು ಹಿಮಾಲಯ ಪರ್ವತದೊಳಗಡೆ ಒಂದು ಗುಹೆ ಒಳಗಡೆ ಸಿಗತೈತಿ ಕಲ್ಲು ದೇವ್ರಿಗೆ ಹೇಳ್ಕೊಂಡು ಜೋರಾಗಿ ಒಂದ್ಸತಿ ಓಂ ನಮ ಶಿವಾಯ ಅನ್ನ ಕಲ್ಲು ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಇಲ್ಲಿಟ್ಟು ಇಲ್ಲಿಟ್ಟು ಹೋಗಿ ಅಲ್ಲಿ ಕುಂದ್ರಿ ಇಲ್ಲಿ ಎಲ್ಲಿ ಕುಂದ್ರಿ ಗೊತ್ತಾ ಇಲ್ಲಿ ಕುಂದ್ರಿ ಇಲ್ಲಿ ಕುಂದ್ರಿ ಸರ್ ಅಲ್ಲಿ ಕುಂದ್ರಿ ಕಲ್ಲು ಯಾರಿಗೂ ಹೇಳೋದಿಲ್ಲ ನಾನು ಹೋಗ್ಬಿಡ್ತೀನಿ ಏನೇ ಅದ್ರ ಮೇಲೆ ಬರೋ ರೊಕ್ಕ ಎಲ್ಲ ನಿಂದ ಯಾರಿಗೂ ತೋರಿಸ್ಬೇಡ ಜೋಬ್ನಾಗ ಇಟ್ಕೊಂಬಿಡ ಯಾಕೆ ಅಣ್ಣ ಕೈ ಮುಗಿಬಿಟ್ಟು ಹೋಗ್ತೀವಿ ಇರಿ ಯಾವ್ದಾರು ಕಲ್ಲು ಕೊಟ್ರ ಅವನು ಅಯ್ಯಪ್ಪ ಕಲ್ಲು ಕೊಟ್ರೆ ಅದು ನಮ್ಮ ಹುಡುಗ ಒಬ್ಬ ಹಂಗೇನೆ ಇದು ಮಾಡ್ತಾ ಇದ್ದ ಏನು ಕೆಲಸ ಇರಲಿಲ್ಲ ಕಾರ್ಯ ಇರಲಿಲ್ಲ ಒಂದು ದುಡ್ಡು ಕೊಟ್ಟು ಅವ್ನು ಕಲ್ಲು ಕೊಟ್ಟರೆ ಸಾಕು ದುಡ್ಡು ಆಟೋಮೆಟಿಕ್ಕಾಗಿ ಬರ್ತಾಯಿರ್ತೈತೆ ಅದರಿಂದ ಕಲ್ಲು ತಗೊಳ್ಳೋಕ್ಕೆ ನಮ್ಮ ಮಾಮ ಒಂದು ಲಕ್ಷ ರೂಪಾಯಿ ಕೊಟ್ಟು ಕಳ್ಸ ಅವ್ನ ಕಲ್ಲು ಎಲ್ಲೆಲ್ಲಿ ಇಡ್ತಾನೆ ಅಂತ ಗೊತ್ತಿಲ್ಲ ಅದೇನು ಶಕ್ತಿ ಆಯ್ತಾಗ ಏನೋ ಅದ್ರಲ್ಲಿ ಗೊತ್ತಿಲ್ಲ ಅಪ್ಪ ಸ್ವಾಮೀಜಿ ಅಂತ ಅದೇ 20 ವರ್ಷದಿಂದ ಅದ್ಯಾವುದು ಯಾವುದು ಸ್ವಾಮೀಜಿ ಹೇಳ್ರಪ್ಪ ಅದ್ಯಾವುದು ಊರಿಂದ ಯಾವ ಸ್ವಾಮೀಜಿ ಅಂತಂದ್ರೆ ಅವ್ನು ಕಲ್ಲು ಕಲ್ಲು ಮಿಸ್ ಆಗ್ಬಿಡ್ತೈತೆ ನನಗೆ ಅವಾಗ ಅವಾಗ ಸಿಗ್ತಾರೆ ಯಾರಿಗೋ ಒಬ್ರಿಗೆ ಪುಣ್ಯವಂತರಿಗೆ ಮಾತ್ರ ಕೊಡ್ತೀನಿ ಅಂದ್ಕೊಂಡು ಹೋಯ್ತಾರೆ ಅವರು ಎಲ್ಲರಿಗೂ ಕೊಡೋದಿಲ್ಲ ನಾನು ಒಂದು ದುಡ್ಡು ಕೊಟ್ಟು ಸ್ವಾಮೀಜಿಗೆ ದುಡ್ಡು ಕೊಟ್ಬಿಟ್ಟು ತಗೊಂಬಿಡೋಣ ಅಂತ ಬಂದಿದ್ದೀನಿ ಕಲ್ಲೆಲ್ಲ ಇಟ್ಟು ಅಂತ ಗೊತ್ತಿಲ್ಲ ನಿಮ್ಗೇನು ತೋರಿಸ್ತಿಲ್ವಾ ನಿಮ್ಗೇನು ತೋರಿಸ್ತಿಲ್ಲ ಆ ಕಲ್ಲು ಇದ್ರೆ ಸಾಕು ಮನೇಲಿ ಆಟೋಮೆಟಿಕ್ಕಾಗಿ ಕುಬೇರ ಆಗ್ಬಿಡ್ತಾನೆ ಆಟೋಮೆಟಿಕ್ಕಾಗಿ ನಾನು ಹೆಂಗಾರು ಮಾಡಿ ಕಲ್ಲು ಕೇಳ್ತೀನಿ ಆ ಕಲ್ಲೆಲ್ಲ ಐತೆ ಅಂತ ಗೊತ್ತಿಲ್ಲ ಯಪ್ಪಂಗೆ ಈ ಕಲ್ಲು ನಮ್ಮ ಹೌದಾ ನಿಂಗೆ ಕೊಟ್ಬಿಟ್ರ ನಿನ್ನ ಹತ್ರ ಐತೇನಣ ಕೊಡೋಲ್ಲ ಯಾರ ಕೈಗೂ ಕೊಡಬೇಡ ಅಂದ್ರು ಯಾರ ಕೈಗೂ ಕೊಡಬೇಡ ಅಂದ್ರ ಕೊಟ್ಟರೆ ನೀನಿಲ್ಲ ಅಂತ ಏನೋ ಒಂದು ಹೇಳ್ಬಿಟ್ಟು ಅವನಿಗೆ ಕೊಡಬೇಡ ನಾನು ಒಸಿ ದುಡ್ಡು ಕೊಡ್ತೀನಿ ಕೊಡು ಒಂದು 50,000 ರೂಪಾಯಿ ಅಷ್ಟು ಕೊಡ್ತೀನಿ ಹಾಂ ಕೊಡಿಲಿ ಓಲಿ ನೋಡ್ಬೇಕಾದ್ರೆ ನಂಗೆ ಕೊಡಲ್ಲ ಕಲ್ಲು ಕೊಡಬೇಡ ಅಂದ್ರೆ ಅವ್ರಿಗೆ ಯಾರು ಇದ್ರೆ ಕಲ್ಲು ಕೊಡು ನಾನು ಒಂದು 50,000 ರೂಪಾಯಿ ಕೊಡ್ತೀನಿ ಏಯ್ ನಿನಗೆ ಯಾಕೆ ಕೊಡ್ಬೇಕು ಅವರು ಸರ್ ಆ ಸ್ವಾಮಿ ಕೊಟ್ಟರೆ ಸ್ವಾಮಿಗಳು ಅವ್ರಿಗೆ ಕೊಟ್ಟಿರೋದು ಅವ್ರ ಆಶೀರ್ವಾದ ತುಂಬಾ ಬಡವರು ಕಷ್ಟದಲ್ಲಿದ್ದಿ ನೀವತ್ ನೋಡಿ ನನಗೆ ಶಾಂತಿ ಬೀಳ್ತು ನನಗೆ ನನಗೆ ತೃಪ್ತಿ ಬಂತು ನಿನಗೆ ಕೊಟ್ಟಿದ್ದೀನಿ ತೃಪ್ತಿ ಆಗುಂತ ಹೇಳವ್ರೆ ಅವರು ನಿಮ್ಮ ನೀಯತ್ ನೋಡಿ ನೀಯತ್ ನೋಡಿ ನಿಮ್ ಬಡವ ನೀನು ಅಂತ ಹೇಳಿ ಸ್ವಾಮಿ ಅವ್ರ ಹೆಸರು ಹೇಳಿ ಕೊಟ್ಟಿರೋದು ಇಲ್ಲಿ ಹೆಂಗಿದೆ ಅದು ಸುಮ್ಮನೆ
ಅಷ್ಟಷ್ಟು ದುಡ್ಡು ಕೊಡ್ತೀನಿ ಕೊಡಕ್ಕೆ ಕಲ್ ಮಾಡಿಕೊಂಡು ಏನಣ್ಣ ಮಾಡ್ತೀಯ ನೀನು ಕಲ್ ಮಾಡಿಕೊಂಡು ಏನಣ್ಣ ಮಾಡ್ತೀಯ ಅದೇ ದೇವ್ರು ನನಗೆ ಅದೇ ತಾಯಿ ತಂದೆ ನನಗೀಗ ಈ ಕಲ್ಲೇ ತಾಯಿ ತಂದೆ ಸಾಲ ಮಾಡ್ಕೊಂಡ್ಬಿಟ್ಟಿದ್ದೀನಿ ತೀರ್ಕೊತೀನಿ ಕೊಡೋಣ ಕಲ್ ಜೇಬಿಗೆ ಇಟ್ಕೋ ಜೇಬಿಗೆ ಇಟ್ಕೋ ಕಲ್ಲು ಪುಣ್ಯಾತ್ಮಪ್ಪ ನೀನು ನಿಜವಾಗ್ಲೂ ಅಲ್ಲ ಎಂತ ಪುಣ್ಯಾತ್ಮ ಅಂದ್ರೆ ನೀನು ಅಲ್ಲ ನಮಗ್ ಕಲ್ಲು ಕೊಡು ಕೊಡು ಅಂದ್ರೆ ಬಟ್ಟೆಲ್ ಕಟ್ಟಿಟ್ಟಿದ್ರು ಅವರು ಸ್ವಾಮಿ ಆಯ್ತಾ ಭಗವಂತ ಕಟ್ಟಿಟ್ಬಿಟ್ಟು ಯಾರಿಗೂ ಕೊಡೋದಿಲ್ಲ ಇದು ಈ ತಪಸ್ ಮಾಡಿರೋದು ನಾವು ಸುಮಾರು ಒಂದು 20-30 ವರ್ಷ ತಪಸ್ ಮಾಡೀನಿ ನಾನು ಯಾರೋ ಒಬ್ಬ ನಡ್ಕೊಂಡು ಹೋಗ್ತಾರೋ ಪುಣ್ಯಾತ್ಮ ಸಿಕ್ಕರೆ ಅವ್ನ ಕೈ ನಾಲ್ಕೊಂಡು ಕೊಡ್ತೀನಿ ಯಾರಿಗೆ ಕೊಡ್ತೀನಿ ಅಂತ ಹೇಳೋದಿಲ್ಲ ಅಂತಂದ್ರು ನಾವು ಪಾದ ಪೂಜೆ ಮಾಡ್ತೀವಿ ನಾವು ಅಲ್ಲ ನಿನಗೆ ಕೊಟ್ಟಿದ್ರು ಸ್ವಾಮಿಗಳು ಏ ಹೆಸರೇ ನಿಂದು ಅಣ್ಣ ಆ ಕಲ್ಲನ್ನ ಹಿಂಗ ಇನ್ನೊಂದು ಕಲ್ಲಲ್ಲಿ ಹೊಡೆದು ಎರಡೆರಡು ಮಾಡ್ಕೊಂಡು ನಾನು ಕೊಟ್ಟಿಗೆ ಆ ಕಲ್ಲನ್ನ ಹಿಂಗೆ ಹೊಡೆದು ಬಿಡ ಕಲ್ಲಿದೆಯಲ್ಲ ಆ ಕಲ್ಲು ಆ ಸ್ವಾಮೀಜಿ ಕೈಲಿ ಕೊಟ್ಟು ಕೊಟ್ಟು ಹೋಗ್ಬಿಟ್ಟು ಹಿಂಗೆ ಕುರಿ ಬಾಂಡ್ ಮಾಡು ಅಂತ ನಾನೇ ಹೇಳಿರೋದು ನಾನೇ ಹೇಳಿ ಕಳ್ಸೋದು ಕಲ್ಲೆಲ್ಲ ಕೊಟ್ಟು ಯಾಕೆ ಗೊತ್ತಾ ಅಲ್ಲಿ ಕ್ಯಾಮ್ರಾ ಅದೇ ಅಲ್ಲಿ ಕ್ಯಾಮ್ರಾ ಅದೇ ಶೂಟಿಂಗ್ ಮಾಡಕತ್ತೀವಿ ಶೂಟಿಂಗು ಹಾ ಕಲ್ಲು ತೋರಿಸಿಲ್ಲ ಈ ಕಲ್ಲ ಜೀವನ ಪತನ ಕೊಡ್ಲ ಒಲ್ಲೆ ನನಗೆ ಕೊಡ್ಲ ಸಂಬಂಧಿ ಕೊಡಕ್ಕಿಲ್ವ ನೀನು ಈ ಕಲ್ಲಿದೆಯಲ್ಲ ಈ ಕಲ್ಲು ನಾನೇ ಇದು ಕೆಳಗಡೆ ಬಿದ್ದಿತ್ತು ಹೋಗ್ತಾ ಈ ಕಲ್ಲು ಕೊಟ್ಬಿಟ್ಟು ಈ ಕಲ್ಲಲ್ಲಿ ಶಕ್ತಿ ಇದೆ ಅಂತ ಹೇಳು ಅಂತ ಹೇಳ್ಬಿಟ್ಟು ನಾನೇ ಹೇಳಿ ಕಳ್ಸಿರೋದು ಸುಳ್ಳು ಇದು ಇದು ಏನಿಲ್ಲ ಕಲ್ಲ ಅಯ್ಯೋ ಕ್ಯಾಮ್ರಾ ಅದೇ ಶೂಟಿಂಗ್ ಮಾಡ್ತಿರೋದು ಅವು ಕಾಮಿಡಿ ಪ್ರೋಗ್ರಾಮ್ ಇದು